ಲೈವ್ಗೆ ಮತ್ತೊಮ್ಮೆ ಸ್ವಾಗತ. ಸಿಲಿಕಾನ್ ಸಿಟಿಯಲ್ಲಿ ಅತಿ ಹೆಚ್ಚು ವಾಹನಗಳು ಸಂಚರಿಸುವ ಪ್ರಮುಖ ರಸ್ತೆಗಳಲ್ಲಿ ಇದು ಕೂಡ ಒಂದು. ಈ ರಸ್ತೆಯಲ್ಲಿ ಟ್ರಾಫಿಕ್ ಸಮಸ್ಯೆಯಂತೂ ಹೇಳುತ್ತಿರುವುದು. ನಿತ್ಯ ಸಾವಿರಾರು ವಾಹನಗಳು ಇದೇ ರಸ್ತೆಯಲ್ಲಿ ಓಡಾಡ್ತವೆ. ಆದರೆ ಇಂತಹ ಪ್ರಮುಖ ರಸ್ತೆಯಲ್ಲಿರೋ ಫ್ಲೈಓವರ್ ಸರಿಯಾದ ನಿರ್ವಹಣೆ ಇಲ್ಲದೆ ಸೊರಗಿ ಹೋಗ್ತಾ ಇದೆ. ಈ ಬಗ್ಗೆ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಇಲ್ಲಿ ನೋಡಿ ಎಷ್ಟೊಂದು ಟ್ರಾಫಿಕ್ ಜಾಮ್. ಯಪ್ಪಾ, ಈ ಫ್ಲೈಓವರ್ ತಾಟಿದ್ರೆ ಸಾಕಪ್ಪ ಅಂತ ವಾಹನ ಚಲಾಯಿಸ್ತಾ ಇರು ಚಾಲಕರು, ಮತ್ತೊಂದ್ ಕಡೆ ಜೀವ ಭಯದಲ್ಲಿ ಸಾಕ್ತಾ ಇರು ಪ್ರಯಾಣಿಕರು. ಎಸ್, ಇದು ಹೆಬ್ಬಾಳ ಫ್ಲೈಓವರ್ ನಲ್ಲಿ ಕಂಡುಬಂದ ದೃಶ್ಯ. ರಾಜಧಾನಿಯ ಪ್ರಮುಖ ಮೇಲ್ಸೇತುವೆಗಳಲ್ಲಿ ಇದು ಕೂಡ ಒಂದು. ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಹೋಗ್ಬೇಕು ಅಂದ್ರೆ ಇದೇ ಮಾರ್ಗದಲ್ಲಿ ಸಾಗ್ಬೇಕು. ಆದ್ರೆ ಈ ಮೇಲ್ಸೇತುವೆ ಸರಿಯಾದ ನಿರ್ವಹಣೆ ಇಲ್ಲದೆ ಹಾಳಾಗ್ ಹೋಗ್ತಿದೆ. ಫ್ಲೈಓವರ್ ಮೇಲ್ಭಾಗದಲ್ಲಿನ ಕಬ್ಬಿಣದ ಜಾಯಿಂಟ್ಗಳು ಅಲ್ಲಗಾಡ್ತಾ ಇವೆ. ಪರಿಣಾಮ ವಾಹನ ಸವಾರರು ನಿತ್ಯ ಪರದಾಡುವಂತಾಗಿದೆ. ಸರ್, ಇಲ್ಲೆಲ್ಲ ಬೀಡೇದವರು ಬರೀ ದುಡ್ತಾ ಅಂತಾರೆ, ರಿಪೇರಿ ಮಾಡಲ್ಲ ಸರಿಯಾಗಿ. ಅವ್ರವ್ರ ಸ್ವಾರ್ಥಕ್ಕೋಸ್ಕರ ನೋಡ್ಕೊಂತಾರೆ. ತುಂಬಾ ಟ್ರಾಫಿಕ್ ಜಾಮ್ ಆಗುತ್ತೆ. ರೋಡ್ ಎಲ್ಲ ಸಿಮೆಂಟ್ ಎಲ್ಲ ಕಿತ್ಕೊಂಡೋಗಿದೆ, ಅಗಲಾಡುತ್ತೆ ರೋಡು. ತುಂಬಾ ಕಷ್ಟ ಆಯ್ತು ಸರ್. ನಾವೆಲ್ಲ ಕಾಲ್ ಸೆಂಟರ್ ಅವರು 24 ಗಂಟೆ ಓಡಾಡ್ತೀವಿ ರೋಡಲ್ಲಿ. ಪ್ರತಿದಿನ ದಿನ ಏನಿಲ್ಲ ಒಂದು 10-12 ಸಲ ಈ ರೋಡಲ್ಲಿ ಮಿನಿಮಮ್ 10 ಟೈಮ್ ಬರ್ತೀವಿ. ತುಂಬ ಟ್ರಾಫಿಕ್ಕು, ಹತ್ತಕ್ಕಾಗಲ್ಲ, ಎಂಪ್ಲಾಯ್ಗೆ ಪಿಕಪ್ ಡ್ರಾಪ್ ಮಾಡೋಕ್ಕಾಗಲ್ಲ ಟೈಮ್ ಸರಿಗೆ. ರೋಡೆಲ್ಲ ಕಿತ್ಕೊಂಡಿರುತ್ತೆ, ಯಾವ್ದಾರು ಒಂದು ಗಾಡಿ ನಿಂತೋಗ್ಬಿಟ್ರೆ ಫುಲ್ಲು ಜಾಮ್. ಎಸ್ಎಂ ಕೃಷ್ಣ ಅವರು ಸಿಎಂ ಆಗಿದ್ದ ಅವಧಿಯಲ್ಲಿ ಹೆಬ್ಬಾಳ್ ಫ್ಲೈಓವರ್ ನಿರ್ಮಾಣ ಮಾಡಲಾಗಿದೆ. ಈ ಫ್ಲೈಓವರ್ ನ ಬಿಡಿಎ ನಿರ್ಮಾಣ ಮಾಡಿದ್ದು ನಿರ್ವಹಣೆಯನ್ನೇ ಮರೆತಿದೆ. ಹೀಗಾಗಿ ಫ್ಲೈಓವರ್ ನ ಮೇಲೆ ಸಂಚಾರ ಮಾಡಲು ಹೆದರುವ ಸ್ಥಿತಿ ನಿರ್ಮಾಣವಾಗಿದೆ. ಇನ್ನು ಸಾಮಾಜಿಕ ಕಾರ್ಯಕರ್ತ ವೆಂಕಟೇಶ್ ಇಲ್ಲಿನ ಅವ್ಯವಸ್ಥೆ ಸರಿಪಡಿಸಿ ಅಂತ ಬಿಬಿಎಂಪಿ ಪೊಲೀಸ್ ಇಲಾಖೆ ಮತ್ತು ಬಿಡಿಎಗೆ ಮನವಿ ಮಾಡಿದ್ದಾರೆ. ಮೇಂಟೆನೆನ್ಸ್ ಕಂಪ್ಲೀಟ್ ಆಗಿ ವಿಫಲ ಆಗಿದೆ ಅಂತ ಹೇಳಿ ನನ್ನ ಒಂದು ಭಾವನೆ. ಯಾಕೆಂದ್ರೆ ಈ ಜಾಯಿಂಟ್ಗಳಲ್ಲಿರೋ ಬ್ಲೇಡು ಭಾಳ ದಿನದಿಂದ ಸೌದೋಗ್ತಾ ಇದೆ. ಇದೇ ಥರ ಈ ಹೆಬ್ಬಾಳ ಫ್ಲೈಓವರಲ್ಲೂ ಹಲವಾರು ಬ್ಲೇಡ್ಗಳು ಮೇಲ್ ಬರ್ತಾ ಇದೆ, ಮತ್ತು ಎಲ್ಲ ಗಾಡಿಗಳು ಬ್ರೇಕ್ ಹಾಕಿ ಆ ಬ್ಲೇಡ್ ಮೇಲೆ ಹತ್ತಿ ಕೆಳಗಿಳಿಬೇಕಾಗುತ್ತೆ. ಆಮೇಲೆ ಅದಲ್ಲದೇ ಕಾಂಕ್ರೀಟ್ ಲಾರಿಗಳು ಕೆಲವು ಟ್ರಕ್ಗಳನ್ನು ಕೂಡ ಬಿಡ್ತಾ ಇದ್ದಾರೆ. ಇದನ್ನು ದುರಸ್ತಿ ಮಾಡಬೇಕು ತಕ್ಷಣವಾಗಿ, ಇಲ್ಲಾಂದ್ರೆ ಈ ಬ್ಲೇಡ್ ಎಲ್ಲ ಮೇಲೆ ಬಂದು ಗ್ಯಾಪ್ಗಳು ಜಾಸ್ತಿಯಾಗಿ ಮೇಲ್ಸೇತುವೆಗೆ ಏನಾದರೂ ಹಾನಿಯಾದರೆ ಜನರ ಜೀವಕ್ಕೆ ಹಾನಿಯಾಗುತ್ತೆ. ಒಟ್ಟಿನಲ್ಲಿ ಹೆಬ್ಬಾಳ ಫ್ಲೈಓವರ್ ಮೇಲೆ ವಾಹನ ಚಲಾಯಿಸುವಾಗ ಕೊಂಚ ಯಾಮಾರಿದ್ರು ಯಮನಪಾದ ಸೇರೋದು ಗ್ಯಾರಂಟಿ. ಇಲ್ಲಿ ಅನಾಹುತ ಸಂಭವಿಸೋಕ್ಕೂ ಮೊದಲೇ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡ್ರೆ ಒಳ್ಳೆಯದು. ಮಂಜುನಾಥ್, ಎಸ್, ಮೆಟ್ರೋ ಬ್ಯೂರೋ, TV5.